ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರಕ್ಕೆ ದೊಡ್ಡಮನೆ ಹುಡುಗ ವಿನಯ್ ರಾಘವೇಂದ್ರ ರಾಜಕುಮಾರ್ ಭೇಟಿ ನೀಡಿ ತಮ್ಮ ಮನದಾಳದ ಮಾತುಗಳನ್ನು ಅಭಿಮಾನಿಗಳೊಂದಿಗೆ ಹಂಚಿಕೊಂಡಿದ್ದಾರೆ. ಪುನೀತ್ ಪುತ್ತಳಿಗೆ ಹೂವಿನ ಹಾರ ಹಾಕಿ ಆಶೀರ್ವಾದ ಪಡೆದುಕೊಂಡು ಮಾತನಾಡಿದ ಅವರು, ನಮಗೆ ದೊಡ್ಡ ಖುಷಿ ಅಂದ್ರೆ ಹೊಸಪೇಟೆಗೆ ಬರೋದು. ಬೆಂಗಳೂರಿನಲ್ಲಿ ಬೇಜಾರಾದಾಗ ಈ ಕಡೆ ಬರ್ತೇವೆ. ವಿಜಯನಗರ ಜಿಲ್ಲೆ ಅಂದಾಕ್ಷಣ ನಮಗೆ ಮೊದಲು ನೆನಪಿಗೆ ಬರೋದು ಈ ಭಾಗದ ಜನರ ಪ್ರೀತಿ. ಈ ಜನರ ಪ್ರೀತಿ ನಮಗೆ ಬೇರೆ ಯಾವ ಭಾಗದಲ್ಲೂ ಸಿಗೋದಿಲ್ಲ. ನಮ್ಮ ಚಿಕ್ಕಪ್ಪನ ಪುತ್ತಳಿ ನೋಡಿ ನನಗೆ ತುಂಬ ಖುಷಿಯಾಗಿದೆ ಅಂತ ಹೇಳಿದರು. ಹಾಗೆ ಪುನೀತ್ ಅವರ ನೆನಪುಗಳನ್ನು ಮೆಲುಕು ಹಾಕುತ್ತಾ ನಮ್ಮ ಚಿಕ್ಕಪ್ಪ ಹಾಕಿದ ಪರಂಪರೆಯನ್ನು ನಾವು ಮುಂದುವರಿಸಿಕೊಂಡು ಹೋಗುತ್ತೇವೆ ಅಂತ ಹೇಳಿದರು. ಆಕ್ಚುಲಿ ಹೊಸಪೇಟೆಗೆ ಸುಮ್ಮನೆ ಬಂದಿದ್ದು, ಸುಮ್ಮನೆ ಹಂಪಿ ನೋಡೋಣ ಅಂತ ಬಂದಿದ್ದು. ಸೊ ಯಾವುದೇ ವಿಷಯಕ್ಕೂ ಬಂದಿರಲಿಲ್ಲ. ಹಂಪಿಯಲ್ಲಿ ಒಂದು 2 ದಿನ ಒಂದು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದಿದ್ದು. ಸೊ ಅದು ಮುಗೀತು. ಆಮೇಲೆ ಚಿಕ್ಕಪ್ಪಂದು ನೋಡಿರಲಿಲ್ಲ, ಹಾಗೆ ಬಂದುಬಿಟ್ಟು ನೋಡ್ಕೊಂಡು ಹೋಗೋಣ ಅಂತ ಬಂದು ನೋಡ್ಕೊಂಡು ಹೋದ್ವಿ. ಅದ್ರ ಬಗ್ಗೆ ನಾನು ಹೇಳೋದು ಈಗ ಜನ ಹೇಳೋದನ್ನೇ ಗೊತ್ತಾಗುತ್ತಲ್ಲ, ತುಂಬ ಖುಷಿಯಾಗುತ್ತೆ. ಚಿಕ್ಕಪ್ಪನ ಅವರ ಅಂದರೆ ಅವ್ರ ಸೈಜಲ್ಲಿ ಒಂದು ಪುತ್ತಳಿ ನೋಡೋಕ್ಕೆ ತುಂಬ ತುಂಬಾ ಖುಷಿ ಆಗುತ್ತೆ. ಏನು ಹೇಳ್ಬೇಕಂತ ನಂಗೆ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ಹ್ಞೂ, ನಮ್ಮ ಹೊಸಪೇಟೆ ಜನರು ಏನಂದರೆ ನಮ್ಗೆ ಯಾವತ್ತಿದ್ರು ಪ್ರೀತಿ ತೋರಿಸ್ತಾನೆ ಇರುತ್ತೆ, ಅದು ನಿಲ್ಲದೇ ಇಲ್ಲ. ಆಮೇಲೆ ನಮಗೇನು ಅದಕ್ಕೆ ಬೆಂಗಳೂರಲ್ಲಿ ಬೇಜಾರಾದ ತಕ್ಷಣ ಇವತ್ತು ಹೊಸಪೇಟೆಗೆ ಬಂದಿದ್ದು. ಸೊ ಇಲ್ಲಿ ನಮ್ಮ ಜನ ಕೊಡೋ ಪ್ರೀತಿ ಎಲ್ಲೂ ಕೊಡೋಲ್ಲ. ಸೊ ಅದು ತುಂಬ ಖುಷಿ ಆಗುತ್ತೆ. ಅವ್ರು ಯಾವಾಗಲೂ